hearty congratulations, Mrs. and Mr. We wish you have a very healthy baby like this. A small greeting from Garbhagudi, wishing you a very healthy and safe pregnancy. Thank you. Thank you so much, ma'am. Thank you very much. A small gift from us, and we hope your pregnancy grows like this, and at 9 months, a very healthy and cute baby comes. Thank you so much, ma'am. Happy afternoon, sir. Happy afternoon, ma'am. Sir, your name, what age? 35. 30 years. Sir, ಎಲ್ಲಿ ವರ್ಕ್ ಮಾಡ್ತೀರಾ? ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನು ವರ್ಕ್ ಮಾಡ್ತಾ ಇದ್ದೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 4.5 years. ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯ್ತು? ಒಂದು ಟಿ ವಿ ಪ್ಲಾಟ್ಫಾರ್ಮಲ್ಲಿ ಮ್ಯಾಮ್ ಇಂಟರ್ವ್ಯೂ ನೋಡಿಬಿಟ್ಟು ನನಗೆ ಇದ್ರ ಬಗ್ಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ? ಸಜೆಸ್ಟೆಡ್ ಮ್ಯಾಮ್ ಓವರಿಯನ್ ಡ್ರಿಲ್ಲಿಂಗ್ ತೊಗೊಂಡಿರೋದು. ಗರ್ಭಗುಡಿ ಬರೋಕ್ಕೂ ಮುಂಚೆ ಬೇರೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಅಂದರೆ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ದೆ ಬೇರೆ ಹಾಸ್ಪಿಟಲ್ ಅಲ್ಲಿ, ಬಟ್ ನನಗೆ 3 ಇಯರ್ಸ್ ಆದರೂ ರಿಸಲ್ಟ್ ಬರಲಿಲ್ಲ, ಸೊ ಐ ಸ್ವಿಚ್ ಟು ಗರ್ಭ. ಫಸ್ಟ್ ಟೈಮ್ ಗರ್ಭಗುಡಿ ಎಂಟ್ರಿ ಆದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು? ಒಂದು ಬೆಸ್ಟ್ ಪಾಸಿಟಿವ್ ಹೋಪಿಂದನೆ ಎಂಟ್ರಿ ಆಗಿದ್ದೆ, ಕೊನೆಗೂ ನಂಗೆ ಬೆಸ್ಟ್ ಪಾಸಿಟಿವ್ ಸಿಕ್ತು. ಗರ್ಭಗುಡಿಲಿ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಜರ್ನಿ. ನಾನು ತುಂಬ ಅಂದರೆ ತುಂಬ ಎದುರ್ಕೊತಾ ಇದ್ದೆ ಎಲ್ಲ ವಿಷಯಗಳಿಗೂ. ಇವಾಗಲೂ ಮಾತಾಡೋಕ್ಕೆ ಎದುರ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅಂದರೆ ಒಂದು ಚಿಕ್ಕ ಟ್ರೀಟ್ಮೆಂಟ್ ಆದ್ರೂ ನಾನು ತುಂಬ ಅಂದರೆ ತುಂಬ ನರ್ವಸ್ ಆಗ್ತಿದ್ದೆ. ಮ್ಯಾಮ್ ಎಷ್ಟೊಂದು ವಿಚಾರಗಳಲ್ಲಿ ನಂಗೆ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದರು, ಇಟ್ಸ್ ಓಕೆ, ಏನೂ ಆಗಲ್ಲ, ಅದನ್ನು ಆರಾಮಾಗಿ ಓವರ್ಕಮ್ ಆಗ್ಬೋದು ಅಂತ. ಸೊ ಹಾಗಾಗಿ ನನಗೆ ಫೀಲ್ ಗುಡ್ ಇದೆ ಗರ್ಭಗುಡಿ ಬಗ್ಗೆ. ಆ್ಯಕ್ಚುಲಿ ಡಾಕ್ಟರ್ ಬಗ್ಗೆ ಏನಾದ್ರು ಶೇರ್ ಮಾಡಿದ್ರೆ? ಶೀ ಇಸ್ ಎವ್ರಿಥಿಂಗ್ ಟು ಮೀ. ನಿಮಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಗೊತ್ತಾದಾಗ ಹೇಗಿತ್ತು? ಸೊ ಆ್ಯಕ್ಚುಲಿ ಅವರು ಪ್ರೆಗ್ನೆನ್ಸಿ ಶಿ ಟೆಸ್ಟೆಡ್ ಇಟ್, ಬಟ್ ಶಿ ಟೋಲ್ಡ್ ಓಕೆ ಇಟ್ಸ್ ಸೇಮ್ ಥಿಂಗ್, ಇಟ್ಸ್ ನಾಟ್ ವರ್ಕಿಂಗ್. ಸೊ ದೆನ್ ಐ went up and again I'm sawing that stripes and then I told her you are pregnant. She is not believing it. Then I tried again after 1 week. So after 3-4 weeks, so she started believing it. Okay, yeah. I am also pregnant. ಇಷ್ಟು ದಿನ ನಮ್ಮ ಜೊತೆ ಇದ್ದೀರಾ, ಸೊ ಫೀಡ್ಬ್ಯಾಕ್ ಆರ್ ಸಜೆಷನ್? ಮ್ಯಾಮ್ ಇಟ್ಸ್ ವಂಡರ್ಫುಲ್ ಮ್ಯಾಮ್. ಆ್ಯಕ್ಚುಲಿ ಗರ್ಭಗುಡಿಗೆ ಬಂದಮೇಲೆ ಅಂದರೆ ಇಲ್ಲಿ ಎನ್ವಿರೋನ್ಮೆಂಟೇ ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ ಹಾಕೋ ಶ್ಲೋಕಗಳಿಂದ ಹಿಡಿದು ಎವ್ರಿಥಿಂಗ್ ಅಂದರೆ ತುಂಬ ಚೆನ್ನಾಗಿ ಪೇಷೆಂಟ್ನ ಟ್ರೀಟ್ ಮಾಡ್ತಾರೆ. ಇವಾಗ ನಮಗೆ ಸಮ್ ಟೈಮ್ ಟ್ರಾಫಿಕ್ಕಲ್ಲಿ ನಮಗೆ ಲೇಟ್ ಆಗಿಬಿಡುತ್ತೆ ಬರುವಾಗ, ಬಟ್ ದೇ ವೋಂಟ್ ಸ್ಕೋಲ್ಡ್ ಅಸ್ ಏನಕ್ಕೆ ಲೇಟ್ ಆಯಿತು ಏನಕ್ಕೆ ಅಂತೆಲ್ಲ ಕ್ವೆಶ್ಚನ್ ಮಾಡಲ್ಲ. ಫ್ರಂಟ್ ಡೆಸ್ಕ್ ಸ್ಟಾಫಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅಂದರೆ ನಮಗೆ ಒಂಥರ ಡಿಸ್ಟರ್ಬೆನ್ಸ್ ಅನ್ಸಲ್ಲ ಯಾವಾಗ್ಲೂ. ಇಲ್ಲಿಗೆ ಬರುವಾಗ ನಾನು ಆರಾಮಾಗಿ ಬರ್ತೀನಿ, ಆರಾಮಾಗಿ ಹೋಗ್ತೀನಿ. ಆ್ಯಕ್ಚುಲಿ ನಿಮ್ದು ಯಾವ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀರೋ ಅದನ್ನು ನಿಮಗೆ ಸಕ್ಸಸ್ ಆಗಿಲ್ಲ ಅಂದರೆ ದಯವಿಟ್ಟು ಸ್ಪೆಷಲಿಸ್ಟ್ಗಳ ಹತ್ರ ಬಂದುಬಿಟ್ಟು ಏನಿದೆ ಸಲ್ಯೂಷನ್ನು ಅಂತ ಹುಡುಕೊಂಡ್ಬಿಟ್ಟು ನೀವು ಮುಂದೆ ಹೋಗೋದು ಒಳ್ಳೆಯದು. ಸುಮ್ಮನೆ ನಾವು ಅದೇ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿಕೊಂಡು ಹೋದರೆ ಆಗಲ್ಲ. ಇವಾಗ ಸ್ಪೆಷಲಿಸ್ಟ್ನ ನಾವು ಕನ್ಸಲ್ಟ್ ಮಾಡಲೇಬೇಕು. ಒಂದು ಏನಂದರೆ ಅವ್ರದ್ದು ಪ್ರಾಬ್ಲಮ್ ಇತ್ತು ಪಿ ಸಿ ಓದು. ಸೊ ಪಿ ಸಿ ಓ ಅಲ್ಲಿ ನಾವು ಮತ್ತೆ ಮತ್ತೆ ಸೇಮ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದರೆ ಯೂಶಲಿ ಸಕ್ಸಸ್ ಆಗಲ್ಲ. ಸೊ ಅವ್ರದ್ದು ಏಜ್ ಕಡಿಮೆ ಇತ್ತು, ಅಕೌಂಟ್ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಲ್ಯಾಪ್ರೋಸ್ಕೋಪಿ ಸಜೆಸ್ಟ್ ಮಾಡಿದ್ದೀವಿ, ಯಾಕೆಂದರೆ ಮುಂಚೆ ಟ್ರೀಟ್ಮೆಂಟ್ ಎಲ್ಲ ಫೇಲ್ ಆಗಿತ್ತು. ಲ್ಯಾಪ್ರೋಸ್ಕೋಪಿ ಆಗಿದ್ಮೇಲೆ ನೆಕ್ಸ್ಟ್ ಮಂತ್ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಿರೋದು. ಸೊ ಲ್ಯಾಪ್ರೋಸ್ಕೋಪಿ ಕ್ಯಾನ್ ಬಿ ಅ ಬೂನ್ ಫಾರ್ ಮೆನಿ ಕಪಲ್ಸ್. ಸೊ ವೆನ್ ಎವರ್ ಇಟ್ ಇಸ್ ಇಂಡಿಕೇಟೆಡ್, ನಾವು ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಂಡು ಮಾಡಿದ್ರು, ಇಟ್ ಕ್ಯಾನ್ ಡೆಫಿನೆಟ್ಲಿ ಗಿವ್ ಅಸ್ ಗುಡ್ ರಿಸಲ್ಟ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಯಾವ್ ಎ ಹೆಲ್ದಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್.